ಹೇಳಿದ್ರಲ್ಲ ಮಂತ್ರಿಗಳೇ ಸಂವಿಧಾನ ಹೊಗಳ್ತೀರಾ ನೀವು? ಇಂದಿರಾ ಗಾಂಧಿ ಯಾವ ಯೋಗ್ಯತೆ ಇದ್ರೆ ಹೇಳ್ತೀನಿ, ಯಾವ ಯೋಗ್ಯತೆ ಇದೆ ನಿಮ್ಗೆ? ನೀವು ಒಂದ್ಸತಿ ಗದ್ದು ಬಂದು ಬಿಟ್ರೆ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟು ಹೆಂಗ್ರಿ ಗುಂಡ ಅಂತಾರೆ? ಸನ್ಮಾನ್ಯ ಅಧ್ಯಕ್ಷರೇ, ಸದನ ಪ್ರಾರಂಭವಾದ ತಕ್ಷಣ ನಿಯಮ 62 ಸನ್ಮಾನ್ಯ ಅಧ್ಯಕ್ಷರೇ, ನಾವು ಈ ಸದನದ ಕಲಾಪಟ್ಟಿ ಏನ್ ಬಂದಿದೆ ಬಹಳ ಬದಲಾವಣೆ ಆಗಿದೆ. ನಿನ್ನೆ ನಾವು ತಮ್ಮ ಹತ್ರ ನಾವು ಸುನಿಲ್ ನಾವೆಲ್ಲ ಬಂದು ಮಾತಾಡಿದಾಗ ಕ್ವಶನ್ ಅವರ್ ಆದ ತಕ್ಷಣ ನೀವು 69 ನಮಗೆ ಈ ದಲಿತರ ಅಮೌಂಟ್ ಏನಿದೆ ಅದು ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ. ನಮ್ಗೆ 2 ನಿಮ್ಮ ಜೊತೆ ಮಾತಾಡಿದ್ದೆ ನಾನು. ಈಗ ಏಕಾಏಕಿ ಬಿಲ್ಗಳೆಲ್ಲ ತಂದಿದ್ದೀರಾ, ಫೈನಾನ್ಸ್ ಬಿಲ್ ತಂದಿದ್ದೀರಾ? ನಾವೇನು ಫೈನಾನ್ಸ್ ಬಿಲ್ನ ಏನು ತಡೆ ಹಿಡಿಯಲ್ಲ, ಫೈನಾನ್ಸ್ ಬಿಲ್ಗೆ ನಮ್ದೇನು ತೊಂದರೆನೂ ಇಲ್ಲ, ಆರಾಮ್ಸೆ ನಾವು ಮಾಡ್ಕೊಡ್ತೀನಿ. ದಯವಿಟ್ಟು ಕ್ವಶನ್ ಅವರ್ ಆದ ತಕ್ಷಣ ನೀವು ಶಿವಲಿಂಗೇಗೌಡರದು 69 ತಗೊಳ್ಳಿ. ಅದೇ ರೀತಿ ಎರಡನೇದಾಗಿ ಸುನಿಲ್ ಅವ್ರದ್ದು ಅವಕಾಶ ಮಾಡಿಕೊಡ್ಬೇಕು. ಇದು ತಮ್ಮ ಹತ್ರ ಕೂಡ 2-3 ಬಾರಿ ಚರ್ಚೆ ಮಾಡಿದಿರಿ. ನಾವು ಈ ಫೈನಾನ್ಸ್ ಬಿಲ್ಗೆ ಯಾವುದೇ ರೀತಿ ಸಮಸ್ಯೆನೂ ಆಗಲ್ಲ, ನಾವು ಮಾಡ್ಕೊಡ್ತೀವಿ, ಪಾಸ್ ಮಾಡ್ಕೊಡ್ತೀರಿ. ದಯವಿಟ್ಟು ನಿನ್ನೆ ತಾವು ನಮ್ಮ ಹತ್ರ ಮಾತಾಡೋ ರೀತಿ ದಯವಿಟ್ಟು ನಡಿಬೇಕು ಅಂತ ವಿನಂತಿ. ಈಗ ಮತ್ತೆ ತಾವು ಭಾರತ ಸಂವಿಧಾನದ 2 ಚಿತ್ರಗಳನ್ನು ಹಾಕಿದ್ದೀರಾ, ನಮಗೂ ಒಂಥರ ಪ್ರೇರಣೆ. ಯಾಕಂದ್ರೆ ನಾವು ಹೋರಾಟ ಮಾಡೋಕ್ಕೆ ಇಲ್ಲಿ ಬರ್ತೀವಿ, ಸರ್ಕಾರದ ವಿರುದ್ಧ ಅಧಿಕಾರ ಕೊಡೋಕ್ಕೆ, ಅದು ಕೂದಾಗ ಇನ್ನೊಂದು ಸ್ವಲ್ಪ ಶಕ್ತಿ ಬರ್ತೈತೆ. ಮತ್ತೆ ಅದಕ್ಕಿಂತ ಕಳೆ ಕಟ್ಟಲಿ ಇಲ್ಲ ಜಾಸ್ತಿ ಆಗಬೇಕು ಅಂತ ಹಾಕಿದ್ದೀರಾ, ಅದಕ್ಕಿಂತ ತಿರುವರ್ಣ ಧ್ವಜವನ್ನು ಅದರ ಪಕ್ಕ ಹಾಕಿರುವಂಥದ್ದು ಇನ್ನಷ್ಟು ಮೆರುಗನ್ನು ಕೊಟ್ಟಿದೆ. ಮತ್ತೆ ಇನ್ನಷ್ಟು ಈ ಸದನಕ್ಕೆ ಒಂಥರ ಗೌರವ, ಸದನಕ್ಕೆ ಒಂಥರ ಗೌರವ ಇದೆ. ಅದನ್ನ ನೋಡಿದಾಗೆಲ್ಲ ಏನೋ ಒಂದು ರೀತಿ ಪ್ರೇರಣೆ. ನಾವೆಲ್ಲ ಹಿಂದೆ ಯಾವ್ದಾದ್ರು ಫಿಲಮ್ ಬಂದಿತ್ತು, ಆ ಧ್ವಜನ ಯಾರಾದ್ರೂ ಪಾಕಿಸ್ತಾನದವ್ರು ತುಳಿದಾಗ ಅವನು ಅದನ್ನ ತಬ್ಬಿಕೊಂಡು ಅದನ್ನ ರಕ್ಷಣೆ ಮಾಡೋದೆಲ್ಲ ನೋಡಿದಾಗ ಒಂಥರ ಮೈ ರೋಮಾಂಚನ ಆಗ್ತದೆ. ಹಾಗೆ ಇದನ್ನು ನೋಡಿದಾಗ ನಮ್ಗೆ ಒಂಥರ ದಿನನಿತ್ಯ ಒಂಥರ ಪ್ರೇರಣೆ ಆಗುವಂತ ಸಂವಿಧಾನವನ್ನ ತ್ರಿವರ್ಣ ಧ್ವಜವನ್ನ ಹಾಕಿದ್ರ ತಮಗೆ ಧನ್ಯವಾದಗಳು. ಸನ್ಮಾನ್ಯ ಅಧ್ಯಕ್ಷರೇ, ಸಂವಿಧಾನವನ್ನ ಎಮರ್ಜೆನ್ಸಿ ತಂದು ಮುಗಿಸ್ಬಿಟ್ಟಿದ್ದೀರಾ? ಸಂವಿಧಾನವನ್ನ ಎಮರ್ಜೆನ್ಸಿ ತಂದು 75 ಇನ್ನ ಅದನ್ನ ಎಮರ್ಜೆನ್ಸಿ ಅದರ ಪ್ರಕಾರ ನಮ್ಮ ರಾಜೀವ್ ಗಾಂಧಿ ಬಂದಿದ್ದಾರೆ, ಸರ್ವ ಧರ್ಮ ಬಂದಿದ್ದಾರೆ, ಮನಮೋಹನ್ ಸಿಂಗ್ ಬಂದಿದ್ದಾರೆ ಅಂತ ಎಮರ್ಜೆನ್ಸಿ ಆದ್ಮೇಲೆ ಸರ್ಕಾರ ನೀವು ಹಾಕಿದ್ರಿಂದ ಸರ್ಕಾರಕ್ಕೆ ಒಂದು ಪ್ರೇರಣೆ ಸಿಕ್ಕು, ಆ ಸನ್ಮಾರ್ಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಡೀಲಿ ಅಂತ ನಾನು ಹಾರೈಸುತ್ತೇನೆ. ಆಯ್ತು, 77 ಏನಾಯ್ತು ಅಂತ ನಮ್ಗೆ ಗೊತ್ತಿದೆ. ಈಗ ಒಂದ್ನಿಮಿಷ ಸರ್, ಅವ್ರು ಅಷ್ಟೇ ಹೇಳಿದ್ಮೇಲೆ ಉತ್ತರ ಕೊಡ್ಬೇಕು, ಯಾಕಂದ್ರೆ ಎಮರ್ಜೆನ್ಸಿಯ ವಿಕ್ಟಿಮ್ ನಾನು. ಕರೆಕ್ಟ್, ಈಗ ಇವ್ರ ಆತಿಥ್ಯದಲ್ಲಿದ್ದ ನಾನು, ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ ಆತಿಥ್ಯ ತಿಂದವ್ ನಾನು. ಕಾರಣ, ಜೀವನದಲ್ಲಿ ಫಸ್ಟ್ ಏರೋಪ್ಲೇನ್ ಅಲ್ಲಿ ಹೊತ್ತಿತ್ತು ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್. ನಾನು ಉತ್ತರ ಕೊಡ್ಬೇಕು, ಎಮರ್ಜೆನ್ಸಿ ಆಯ್ತು, 77 ಏನಾಯ್ತು ಅಂತ ಇಡೀ ದೇಶಕ್ಕೊತ್ತಿದೆ. ನಿಜ, 80 ಇಂದಿರಾ ಗಾಂಧಿ ಅವರು ವಾಪಸ್ ಬಂದ್ರು, 84 ರಾಜೀವ್ ಗಾಂಧಿ ಅವರು ಬಂದ್ರು, ಹೇಗ್ ಬಂದ್ರು ಅಂತ ನಮ್ಗೆ ಗೊತ್ತಿದೆ. ಆ ಹತ್ಯೆಯ ಕಾರಣ ಪ್ರಶ್ನೆ ಮನಮೋಹನ್ ಸಿಂಗ್ ಅವರು. ಆದ್ರೆ ಆ 21 ತಿಂಗಳ ಕರಾಳ ಒಂದು ಏನಿದೆ ಆ ಇಮೇಜ್ ಇಂದ ನೀವು ಆಚೆ ಬರಕ್ ಸಾಧ್ಯನೇ ಇಲ್ಲ. ಆ ಕ್ರೆಡಿಟ್, ಆ ಶ್ರೇಯ ಅಲ್ಲ ಸ್ವಾಮಿ, ನಿಮ್ಮ ಬಗ್ಗೆ ಏನು ಗೊತ್ತಿಲ್ಲ ನಿಮ್ಗೆ. ಯು ಡೋಂಟ್ ನೋ ಎನಿಥಿಂಗ್. ಪ್ಲೀಸ್ ಸಿಟ್ ಡೌನ್. ಒಂದು ಕ್ಯಾಪ್ಟಿವ್ ಪಾರ್ಲಿಮೆಂಟ್ ಇಟ್ಕೊಂಡು, ಒಂದು ಕ್ಯಾಪ್ಟಿವ್ ಪಾರ್ಲಿಮೆಂಟ್ ಇಟ್ಕೊಂಡು ಸಂಬಂಧ ಮಾಡ್ತೀನಿ. ಇಡೀ ಸಂಸ್ಥೆ ದುರುಪಯೋಗ ನೋಡಿ ಯಾವ ರೀತಿ ಮಾಡ್ತಾರೆ. ಒಂದು ಕ್ಯಾಪ್ಟಿವ್ ಪಾರ್ಲಿಮೆಂಟ್ ಅವಾಗ ಡಿಕ್ಲೇರ್ಡ್ ಎಮರ್ಜೆನ್ಸಿ, ಇವಾಗ ಡಿಕ್ಲೇರ್ಡ್ ಎಮರ್ಜೆನ್ಸಿ. ನಿಮ್ದು 6 ಮಾಡಿದ್ರು ಕ್ರೆಡಿಟ್ ಇವ್ರದ್ದು. ಮಾನ್ಯ ಅಧ್ಯಕ್ಷರೇ, 5 10 ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಮಂತ್ರಿಗಳೇ, ಇಡಿ ಐಟಿ ಸಿಬಿಎಸ್ ಮಂತ್ರಿಗಳು ಸಮರ್ಥಿಸ್ತೀರಲ್ಲ ಎಲ್ಲ ಸಂಸ್ಥೆಗಳು. ಕುಮಾರ್ ಅವರೇ, ನೀವು ನಂಬಿಕೆ ಇಲ್ಲ, ನೀವು ಮಾಧ್ಯಮ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀರಾ?
ನೈತಿಕ ಹಕ್ಕಿಲ್ಲ ಸರ್ಕಾರ, ನೈತಿಕ ಹಕ್ಕಿಲ್ಲ ಆಯ್ತೀಗ ಒಂದ್ ನಿಮಿಷ. 2014 ನಿನ್ನ ಮೈಕ್ ಇಲ್ಲದೆ ಇಷ್ಟು ಜೋರು ಕೇಳ್ತಾ ನಿಮ್ ಮೈಕ್ ಕೊಟ್ರೆ ಏನಾದ್ರು ಪರಿಸ್ಥಿತಿ. ಈಗ ಒಂದ್ ಸೆಕೆಂಡ್ ದೇಶದಲ್ಲಿ ಕೂತ್ಕೊಳ್ಳಿ, ನೀವು ಸಂವಿಧಾನ 2014 ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಇದೆ ನಿಮ್ದು. ಅಬ್ಬಾ ಪ್ರಸಾದ್ ಎಮರ್ಜೆನ್ಸಿ ರಾಜ್ಯಗಳು ಕೂತ್ಕೊಳ್ಳಿ, ನಾವು ನೀವೆಲ್ಲ ಚೆನ್ನಾಗಿ ಬಾಳ್ತೀವಿ ಸುಮ್ನೆ ಇಲ್ಲಿ ಹೇಳ್ತೀರಾ. ಅಬ್ಬಾ ಪ್ರಸಾದ್ ಈಗ ಒಂದ್ ನಿಮಿಷ ರಾಮಮೂರ್ತಿ ಅವರೇ, ಒಂದ್ ಸೆಕೆಂಡ್ ಏನಿಲ್ಲ, ನೀವು ತಂದಿದ್ದೀರಿ ನಮ್ಗೆ ಬಹಳ ಸಂತೋಷ. ಪಾಪ ಮಕ್ಕಳೆಲ್ಲ ಬಂದು ನೋಡ್ತಾ ಇದ್ದಾರೆ, ಸಂವಿಧಾನ ಉಳಿಬೇಕು, ಸಂವಿಧಾನ ರಕ್ಷಣೆ ಮಾಡಬೇಕು. ಅದಕ್ಕೆ ನಮ್ಮ ಸರ್ಕಾರ ಪ್ರಾರಂಭದಲ್ಲೇ ನಮ್ಮ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರು ನಮ್ಮ ಕೈಯಲ್ಲಿ ಪಟ್ಟಣ ಮಾಡಿ, ಶಾಲೆಗಳ ಪಟ್ಟಣ ಮಾಡಿ. ನಾನು ಕೂಡ ಕಾಂಗ್ರೆಸ್ ಅಧ್ಯಕ್ಷನಾಗಿ ಜವಾಬ್ದಾರಿ ತೆಗೆದುಕೊಂಡಾಗ ಫಸ್ಟ್ ಕೆಲಸ ಮಾಡಿದ್ದೆ ಸಂವಿಧಾನನ ನಾವು ಓದಿಸಿ ಪ್ರಾರಂಭ ಮಾಡಿದ್ದು. ಸೊ ಎಲ್ಲ ಇದರಲ್ಲೂ ಕೂಡ ಸೊ ಅಟ್ಲೀಸ್ಟ್ ಪ್ರೇರಣೆ ಮಾಡಿ, ನಾನು ತಮ್ಮ ಮುಖಾಂತರ ಅವ್ರು ಪ್ರಾರ್ಥನೆ ಮಾಡ್ತೀನಿ, ಈ ಸಂವಿಧಾನ ರಕ್ಷಣೆ ಮಾಡುವಂತ ಕೆಲಸ ಎಲ್ಲ ಬಿಜೆಪಿ ಅವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಈಗ ಮತ್ತೆ ನಿಮ್ಮ ರಕ್ಷಣೆ ಮಾಡಿ ಅಂತ ಹೇಳಿದ್ದಾರೆ, ಅದಕ್ಕೆ ನೀವು ಯಾಕೆ ಬರ್ಬೇಕು, ಸಂಬಂಧನೇ ಇಲ್ಲ. ಆಯ್ತೀಗ ಮಾನ್ಯ ಅಧ್ಯಕ್ಷರೇ ಆಯ್ತು, ಶೈಲೇಂದ್ರ ಕೂತ್ಕೊಳ್ಳಿ, ರಾಮಮೂರ್ತಿ ಕೂತ್ಕೊಳ್ಳಿ. ಆಯ್ತು ಚೂರ್ ಸೋಲ್ಸಿದ್ಯಾರ್ರಿ ಅಂಬೇಡ್ಕರ್ ಬಿಜೆಪಿ. ಆಯ್ತು ನೀವು ಅಧ್ಯಕ್ಷ ಅಂಬೇಡ್ಕರ್ ಸಂಬಂಧ ಹೊಸ ರೀತಿಯ ಸ್ವರೂಪ ಈ ಕಾರ್ಯಕಲಾಪಕ್ಕೆ ಕೊಡಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದೀರಾ. ನಮ್ಗೆ ಬೆಳಿಗ್ಗೆ 9 ಕರೆಯೋದ್ರಿಂದ ಹಿಡಿದು ಇಲ್ಲಿ ತಿಂಡಿ ಊಟ ಕೊಡೋದ್ರಿಂದ ಮೂಲಕ ಅಂದ್ರೆ ಒಳ್ಳೆ ಒಳ್ಳೆ ಸ್ಟೆಪ್ಸ್. ಯಾಕಂದ್ರೆ ಇಲ್ಲಿಕ್ರೆ ಹೊರಗೆ ನಾವು ಬ್ರೇಕ್ಫಾಸ್ಟ್ಗೆ ಹೋದ್ರೆ ಅಲ್ಲೇ ಟೈಮ್ ಹೋಗ್ತಿತ್ತು, ಮಧ್ಯಾಹ್ನ ಊಟಕ್ಕೆ ಹೋದ್ಕೋ ಜನ ನಿಲ್ಲಿಸಿದ್ರು. ಆ ರೀತಿ ಸದನದ ಕಾರ್ಯಕಲಾಪ ಎಫೆಕ್ಟಿವ್ ಆಗಿ ಮಾಡ್ಲಿಕ್ಕೆ ಒಳ್ಳೆ ಸ್ಟೆಪ್ಸ್ ತೊಗೊಂಡಿದ್ರು. ಅದ್ರ ಜೊತೆ ನಮ್ಮ ವಿಧಾನಸೌಧ ಯಾವ ರೀತಿ ಕಾಣಬೇಕು, ಇಲ್ಲಿ ಬಂದಾಗ ಇದ್ರ ಗೌರವ ಹೆಚ್ಚಾಗಬೇಕು, ಇದ್ರ ಘನತೆ ಹೆಚ್ಚಾಗಬೇಕು. ಅದ್ರ ಜೊತೆ ಇಲ್ಲಿ ಎದಕ್ಕೆ ನಾವು ಬಂದೇವಂತೇಳಿ ಮೇಲಿನ ಮೇಲೆ ನಮಗೆ ಅದು ನೆನಪು ಮಾಡಿಕೊಡುವಂಗ ಒಳ್ಳೆ ಸ್ಟೆಪ್ಸ್ ತೊಗೊಂಡಿರಿ. ನಿಮ್ಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಸಮಯದ ಸನ್ಮಾನ್ಯ ಅಧ್ಯಕ್ಷರೇ, ಈಗ ಸದನ ಪ್ರಾರಂಭವಾದ ತಕ್ಷಣ ನೇಮ 60 ಪ್ರಸ್ತಾಪಿಸಿ ಸಬ್ಮಿಷನ್ ಮಾಡಿ, ಒಂದ್ ಸೆಕೆಂಡ್, ತದನಂತರ ಅದನ್ನ ಅದರ ಘನತೆಯನ್ನ ಎತ್ತಿ ಹಿಡಿದು ನೀವು ಏನ್ ಮಾಡ್ಬೇಕು ಮುಂದೆ ಮಾಡಿಬಿಟ್ಟು ಕಾಂಗ್ರೆಸ್ ಸರ್ಕಾರಕ್ಕೆ ತುರ್ತು ಪರಿಸ್ಥಿತಿ ಸಾಯಿಸಿದಾರ ಮನೆ ಮರ್ತು ಬಿಟ್ಟಿದಾರ ಮನೆ ಸಭಾಧ್ಯಕ್ಷರೇ ಮತ್ತೆ ಎಲ್ಲ ಎಷ್ಟು ಮಾಡಿದ್ರು ಮನೆ ಸಭಾಧ್ಯಕ್ಷರೇ ಇಂದಿರಾ ಗಾಂಧಿ ಅವ್ರನ್ನ ಬೈತೀರ ಮಂತ್ರಿ ಅವರೇ, ನೀವು ನಡೆಸಿದ್ದು ಎಷ್ಟು ಜನರಿಗೆ ಶಿಕ್ಷೆ ಕೊಡಿಸಿದಾರೆ. ಈಗ ಸದನ ಪ್ರಾರಂಭವಾದ ತಕ್ಷಣ ನೇಮ 60 ಪ್ರಸ್ತಾಪಿಸಿ ಸಬ್ಮಿಷನ್ ಮಾಡಿ, ಒಂದ್ ಸೆಕೆಂಡ್, ತದನಂತರ ಅದನ್ನ ಅದರ ಘನತೆಯನ್ನ ಎತ್ತಿ ಹಿಡಿದು ನೀವು ಏನ್ ಮಾಡ್ಬೇಕು ಮುಂದೆ ಮಾತಾಡ್ತೇನೆ. ಅಲ್ಲ ಆಯ್ತು ಕೂತ್ಕೊಳ್ಳಿ, ಕೂತ್ಕೊಂಡ್ರು ಕೂಡ ಕೇಳ್ತದಲ್ಲ ಕೂತ್ಕೊಳ್ಳಿ ಮಾತಾಡ್ತೇನೆ. ಒಲಿಂಪಿಕ್ಸ್ ನಡೀತಾ ಇದೆ ಪ್ಯಾರಿಸ್ನಲ್ಲಿ,
ಇಪ್ಪತ್ತಾರನೇ ತಾರೀಕಿಗೆ 117 ಕ್ರೀಡಾಪಟುಗಳು ಭಾಗವಹಿಸ್ತಾ ಇದ್ದಾರೆ. ನಮ್ಮ ಸದನದಿಂದ ಶುಭ ಹಾರೈಸೋಣ, ಹೆಚ್ಚಿನ ಪದಕಗಳು ಗೆದ್ದು ಬರಲಿ ಅಂತ ತಾವು ಪ್ರಸ್ತಾವನೆ ತರ್ರಿ ಅಂತ ವಿನಂತಿ. ಆಯ್ತು, ಒಂದು ನಿಮಿಷ ಆಯ್ತು, ಕೂತ್ಕೊಳ್ಳಿ ಮಾರೆ. ಆಯ್ತು, ಈಗ ಕೂತ್ಕೊಳ್ಳಿ. ಈಗ ನನಗೇನಾಗಿದೆ ನಿಮ್ಮ ಚರ್ಚೆಲ್ಲ ನೋಡುವಾಗ, ಇದು ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನುವಂಥ ಪರಿಸ್ಥಿತಿ ಆಗಿದೆ. ಯಾಕೆಂದೇಳಿ ನಿಮ್ಮ ಚರ್ಚೆಯಲ್ಲೇ ಕಡಿಮೆ ಆಗಲಿ, ಸಂವಾದನ ಇರಲಿ ಅಂತೇಳಿ ಸಂವಿಧಾನ ಅಲ್ಲಿ ಇಲ್ಲಿ ಹಾಕಿದ್ದು. ಈಗ ಅದನ್ನಿಟ್ಕೊಂಡು ನಿಮ್ಮ ಚರ್ಚೆ ಬರುವಂಥ ವಿಷಯ ಇದು ಒಂದದು. ಎರಡನೇದು, ಈಗ ಇದರ ಬಗ್ಗೆ ಬೇಕಾದ ಒಂದು ದಿವಸ ನಾವು ಚರ್ಚೆನ ಇಟ್ಕೊಳ್ಳುವ, ಏನಾಯಿತು ಯಾವುದೇ ಬೇಕಾದಲ್ಲಿ, ಯಾಕೆ ಎಲ್ಲರೂ ಕೂಡ ಮಾಹಿತಿ ಬರ್ತದೆ. ಒಬ್ಬೊಬ್ಬರೊಂದು ಅಭಿಪ್ರಾಯ, ತಾವು ಹೇಳಿದಾಗ ಒಬ್ಬೊಬ್ಬರು ಒಂದೊಂದು ಅಭಿಪ್ರಾಯ, ತಾವು ಆ ರೀತಿ ಹೇಳ್ತೀರಿ, ಈ ರೀತಿ ಹೇಳ್ತೀರಿ, ನಮ್ಮದೊಂದು ಅದೊಂದು ಅಭಿಪ್ರಾಯ ಇದೆ. ನಾವು ಸಣ್ಣದಿರುವಾಗ ಪೇಪರ್ನವೆಲ್ಲ ಓದ್ತಾ ಇದ್ದೆವು, ಬಹುಶಃ ನೋಡ್ತಾ ಇರುವಾಗ ಆ ಕಾಲದಲ್ಲಿ ಈ ಕೋಸ್ಟಲ್ ಬೆಲ್ಟನ್ನು ಇಡೀ ನಮ್ಮ ಗುಜರಾತಿಂದ ಮಂಗಳೂರಿನಲ್ಲಿ ನಮ್ಮ ಟ್ರಾಂಡ್ರಮ್ವರೆಗೆ ಇಡೀ ಸ್ಮಗ್ಲರ್ ಆಳ್ತಾ ಇದ್ರು. ದೊಡ್ಡ ದೊಡ್ಡ ಸ್ಮಗ್ಲರ್ ತೆಗೆದು ಜೈಲಲ್ಲಿ ಹಾಕಿ, ಆದಿಮಸ್ತಾನ್ ಕರೀಮ್ಲಾಲ್ ಅಂತ ದೊಡ್ಡ ದೊಡ್ಡ ಸ್ಮಗ್ಲರನ್ನು ಆಗಿ ಜೈಲಿಗಾಗಿದ್ದ ಶಕ್ತಿ ಬಂದಿದ್ರೆ ಅವತ್ತು ಎಮರ್ಜೆನ್ಸಿ ಕಾಲದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಒಂದ್ ನಿಮಿಷ ಮುಗಿಸ್ತೆ, ಮತ್ತೆ ಮಾತಾಡಿ. ಸಂವಿಧಾನದ ಮೇಲೆ ಅತ್ಯಾಚಾರ ಸಾಧಕ ಬಾಧಕ ಎರಡು ಕೂಡ ಇದೆ, ಅದರ ಬಗ್ಗೆ ಚರ್ಚೆ ಮಾಡುವಂತ ನಿಮ್ಮನ್ನು ಮಂತ್ರಿ ಮಾಡಲ್ಲ. ಅಲ್ಲ, ಮಾಡ್ಕೊಳ್ಳೋ ರೀತಿ ಮಾಡ್ಕೊಳ್ಳೋದು ಸಾಧಕ ಬಾಧಕ ಎರಡು ಕೂಡ ಇದೆ ಅಂತ ಹೇಳುವಂತ ವಿಚಾರ ಜನಕ್ಕೆ ಇವತ್ತು ಕಿರುಕುಳ ಆಗಿದೆ ನೋಡಿ. ಎಳ್ಕೊಂಡು ಹೋಗಿ ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸಿದ್ರು, ಹೇಳಿದ್ದೇನೆ ಆರೋಗ್ಯ ಮಂತ್ರಿ ಆಗಿದ್ರು ಆಗ ಕಂಪಲ್ಸರಿ ಪ್ಲಾನಿಂಗ್ ಪ್ಲಾನಿಂಗ್ ಸಮರ್ಥನೆ ಮಾಡ್ಕೊಳ್ಳಿ, ಸಮರ್ಥನೆ ಹೇಳಿದೆ. ಒಂದ್ ಸೆಕೆಂಡ್ ಸುಧಾಕರ್ ನೋಡ್ರಿ, ಈಗ ಈಗ ಜನ ಹರೀಶ್ ಪೂಂಜಾ ನಿಮ್ ನಿಮ್ಮಂತ ಗೂಂಡ ಜನ ಇನ್ಯಾರಿಗೆಲ್ಲ ಆಗೋದಿಲ್ಲ. ನೀವು ನಾಲ್ಕು ಜನ ಇದ್ರೆ ಹೇಳಿದ್ರಲ್ಲ ಮಂತ್ರಿಗಳೇ ಬಂದಿದ್ದಾರೆ, ಸಂವಿಧಾನ ಹೊಗಳ್ತೀರ ನೀವು. ತುರ್ತು ಪರಿಸ್ಥಿತಿ ಬಂದು ಅದಾದ್ಮೇಲೆ ಇಂದಿರಾ ಗಾಂಧಿ ಆಡಳಿತ ಮಾಡಿ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿ ಅಧ್ಯಕ್ಷ. ಆಯ್ತು, ಕೂತ್ಕೊಳ್ಳಿ ರಾಮಮೂರ್ತಿ, ಕೂತ್ಕೊಳ್ಳಿ. ನೀವು ಸಣ್ಣ ಮಕ್ಕಳಾಗಿ ಹೇಳಿದ್ರೆ
ರಾಜೇಗೌಡರು ಹೇಳಿದ್ದು ರವಿ ರವಿ ಕೂತ್ಕೊಳ್ಳಿ ರವಿ ಕೂತ್ಕೊಳ್ಳಿ ಆಯ್ತು ಅವ್ರ ಚೆನ್ನಾಗಿ ಕೂತ್ಕೊಳ್ಳಿ ಒಬ್ರು ಮಾತಾಡಿ ಒಬ್ರು ಮಾತಾಡಿ ಅನ್ಪಾರ್ಲಮೆಂಟ್ ಒಬ್ರು ಮಾತಾಡಿ ಸೀನಿಯರ್ ಮನುಷ್ಯ ಒಬ್ರು ಮಾತಾಡಿ ಕ್ಷಮೆ ಕೋರ್ತೀನಿ ಸೀನಿಯರ್ ಹರೀಶ್ ಪೂಂಜಾ ಅವ್ರನ್ನ ಗುಂಡ ಅಂತ ಕರೆದಿದ್ದಾರೆ ಹೋಗ್ತಿದ್ದಕ್ಕೆ ಸುಮ್ಮನಿಲ್ಲ ಜನ ಸರಿಯಾದ ಬುದ್ಧಿ ಕಲ್ಸಿದವರಿಗೆ ನೀವು ರಾಷ್ಟ್ರದಲ್ಲಿ ಸರಿಯಾದ ಬುದ್ಧಿ ಕಲ್ಸಿದವರಿಗೆ ರಾಜ್ಯದಲ್ಲಿ ಬುದ್ಧಿ ಕಲ್ಸಿದವರಿಗೆ ಬಾಬಾ ನೋಡಿ ನಿಮಗೆ ಜನ ಸರಿಯಾದ ರಾಜಕೀಯದ ದುರುದ್ದೇಶದಿಂದ ವಿರೋಧಿಗಳು ಇಂದಿರಾ ಗಾಂಧಿ ಯಾವ ಯೋಗ್ಯತೆ ಇದ್ರೆ ಹೇಳ್ತೀನಿ ಯಾವ ಯೋಗ್ಯತೆ ಇದೆ ನಿಮ್ಗೆ ನೀವು ಒಂದ್ಸತಿ ಗದ್ದು ಬಂದ್ಬಿಟ್ರೆ ಇಂದಿರಾ ಗಾಂಧಿ ಅವರು ರಾಜೀವ್ ಗಾಂಧಿ ಅವರು ದೇಶಕ್ಕಾಗಿ ಪ್ರಾಣ ಕೊಟ್ಟು ಹೆಂಗ್ರಿ ಗುಂಡ ಅಂತಾರೆ ನನಗೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.